ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬಾ ಟೇಸ್ಟಿಯಾಗಿರುವಂತಹ ಗ್ರೀನ್ ಮಟನ್ ಕೀಮಾ ಕುರ್ಮಾ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಒಂದು ಜಾರ್ಗೆ ನಾನು ಇಲ್ಲಿ ಮಟನ್ ಕೀಮಾನ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಕೊಂಡಾಗಿದೆ ನಾನು. ಇವಾಗ ಮಿಕ್ಸಿ ಬೌಲ್ಗೆ ಇದನ್ನು ಹಾಕೋಬೇಕು. ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮೊಟ್ಟೆ ಹಾಕೋತ ಇದ್ದೀನಿ. ಹಸಿಮೆಣಸಿನ್ಕಾಯಿ ಇಲ್ಲಿ ಮೂರೇ ಮೂರು ತೊಗೊಂಡಿರೋದು, ಯಾಕೆಂದರೆ ಖಾರದ ಪುಡಿ ಹಾಕೋದ್ರಿಂದ ನಾನು ಖಾರ ಜಾಸ್ತಿ ಆಗುತ್ತೆ ಅಂತ ನಾನು ಕಡಿಮೆ ತೊಗೊಂಡಿದ್ದೀನಿ. ಇವಾಗ ಒಂದು ಮೊಟ್ಟೆನ ಹಾಕೋತ ಇದ್ದೀನಿ. ಮೊಟ್ಟೆ ಹಾಕೋದ್ರಿಂದ ತುಂಬಾ ಬೆಂಡಿಂಗ್ ಆಗಿ ಉಂಡೆಗಳು ಎಲ್ಲೂ ಹೊಡ್ಕೊಳ್ಳಲ್ಲ, ಕ್ಲೀನಾಗಿ ಬರುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ, ಇದು ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡಾಗಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು ಸ್ಪೂನ್ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಆಗಿದೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಇಲ್ಲಿ ನಾನು ಎಣ್ಣೆ ಹಾಕೋತ, ಇಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೋನ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿರೋದು. ಈ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋತ ಇದ್ದೀನಿ. 8 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ. ಮತ್ತು ಇಲ್ಲಿ 2 ಚಕ್ಕೆ 2 ಲವಂಗನ ಹಾಕೋತ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ 1/4 ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ. ಫ್ರೈ ಆದಮೇಲೆ ಇದು ಕೂಲ್ ಆಗಬೇಕು. ತಣ್ಣಗಾದ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತ ಇದ್ದೀನಿ. ಇವಾಗ ಅದೇ ಜಾರಿಗೆ ನಾನು ಏನು ನಾವು ತೊಗೊಂಡಿದ್ವಲ್ಲ ಅದೇ ಸ್ವಲ್ಪ ಹಸಿ ಕೊಬ್ಬರಿ ತೊಗೋಬೇಕು. ಮತ್ತು ನಾವೇನು ಫ್ರೈ ಮಾಡಿದ್ವಲ್ವ ಅದು ಹಾಕ್ಕೋಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಅದನ್ನು. ಇವಾಗ ಪೇಸ್ಟ್ ಆಗಿದೆ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಅದೇ ಮತ್ತು ಪ್ಯಾನಲ್ಲಿ ನಾನು ಇವಾಗ 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತ ಇದ್ದೀನಿ. ಮತ್ತು ಇಲ್ಲಿ ಸಣ್ಣದಾಗಿ ಈರುಳ್ಳಿ ಹಾಕೋತ ಇದ್ದೀನಿ. ಒಂದೇ ಒಂದಿಲ್ಲಿ ಈರುಳ್ಳಿ ಹಾಕೋತ ಇರೋದು. ಚಿಟಿಕೆ ಅರಿಶಿನ ಹಾಕೋತ ಇದ್ದೀನಿ. ಮತ್ತು ಇಲ್ಲಿ ಧನಿಯಾ ಪೌಡ್ರ್ ಹಾಕೋತ ಇದ್ದೀನಿ 2 ಟೇಬಲ್ಸ್ಪೂನಷ್ಟು. ಗರಂ ಮಸಾಲ ಹಾಕೋತ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದ್ದೀನಿ. ಉಪ್ಪನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಏನಕ್ಕಂದರೆ ಉಂಡೆ ಮಾಡುವಾಗ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ರುಬ್ಕೊಂಡಿರ್ತೀವಿ. ಇವಾಗ ಸ್ವಲ್ಪ ನೀರು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನಾವು ಏನು ಮಟನ್ ರುಬ್ಕೊಂಡಿರ್ತೀವಲ್ವ ಕೀಮಾ, ಅದನ್ನು ಉಂಡೆ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ. ಇವಾಗ ಒಂದೊಂದೇ ಉಂಡೆಗಳನ್ನ ಇದಕ್ಕೆ ಹಾಕೊತ ಹೋಗೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ಇದು ಹುಬ್ಳಿ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಈ ರೆಸಿಪಿ. ಇವಾಗ ಎಲ್ಲ ಉಂಡೆಗಳನ್ನ ಹಾಕೊಂಡಾಗಿದೆ. ಒಂದು 5 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಏನಕ್ಕಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಉಂಡೆಗಳು ಎಲ್ಲೂ ಕೂಡ ಒಡೋಗಿಲ್ಲ, ಮತ್ತು ಕೆಳಗಡೆ ಕೂಡ ಅಂಟ್ಕೊಂಡಿಲ್ಲ, ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ರುಬ್ಬಿರುವಂಥ ಮಸಾಲೆನ ಇಲ್ಲಿ ಹಾಕೋತ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೋತ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಉರುಗಡಲೆ ಹಿಟ್ಟನ್ನ ಹಾಕೋಬಹುದು. ಮೊಟ್ಟೆ ಹಾಕಲಿಲ್ಲ ಅಂದರೆ, ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಸಖತ್ತಾಗಿ ಬರುತ್ತೆ, ಉಂಡೆಗಳು ಕೂಡ ಒಡೆದೋಗಲ್ಲ, ನೀಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 5 ನಿಮಿಷ ಇದನ್ನು ಕುದಿಬೇಕು, ಎಣ್ಣೆಯೆಲ್ಲ ಬಿಡ್ಕೋಬೇಕು ಇವಾಗ ಇದನ್ನು. ಇದು ಕಾಂಬಿನೇಷನ್ ಗೀ ರೈಸು, ಕುಷ್ಕ ಮತ್ತು ಚಪಾತಿ, ಪರೋಟ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಉಂಡೆ ಎಲ್ಲೂ ಒಡೆದೋಗಿಲ್ಲ, ಕರೆಕ್ಟಾಗಿ ಬಂದಿದೆ. ಲಾಸ್ಟ್ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತ ಇದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಎಣ್ಣೆ ಬಿಟ್ಕೋಬೇಕು. ಇವಾಗ 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡಾಗಿದೆ, ಎಷ್ಟು ಸಖತ್ತಾಗಿ ಬಂದಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಾಗಿ ಬಂದಿದೆ, ತುಂಬಾ ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಇವತ್ತಿನ ರೆಸಿಪಿ, ಐ ಹೋಪ್ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ. ಇಷ್ಟವಾದಲ್ಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.